ನಲಿ ಕಲಿಯಲ್ಲಿ ಕಲಿತಿರುವಂತಹ ಆತ್ಮೀಯ ಮಕ್ಕಳೇ, ಇಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ಹಾಕಬಹುದು. ಇಲ್ಲಿ ಶಿಕ್ಷಕರು ಅಂಕವನ್ನು ನಮೂದು ಮಾಡ್ತಾರೆ. ಇದು ಒಂದನೇ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ FA 1 ಆಗಿರುತ್ತೈತೆ. ಇದು ಜುಲೈ 2024 25ನೇ ಸಾಲಿನಲ್ಲಿ ನಡೆಯುವಂಥದ್ದು. 1ನೇ ತರಗತಿ ವಿಷಯ ಕನ್ನಡ, ಅಂಕಗಳು 15. ಇಲ್ಲಿ ನಿಮ್ಮ ಹೆಸರನ್ನು ನೀವು ಅಲ್ಲಿ ಹಾಕಬೇಕು, ವಿದ್ಯಾರ್ಥಿ ಹೆಸರನ್ನು. ಈ ಚಿತ್ರಕ್ಕೆ ನಿನಗಿಷ್ಟವಾದಂಥ ಬಣ್ಣವನ್ನು ತುಂಬಬೇಕು. ಇಲ್ಲಿ ಅಂಚಿಗೆ ಕೆಂಪು ಬಣ್ಣವನ್ನು ತುಂಬುವಂಥದ್ದು, ಡೋರಿಗೆ ಎಲ್ಲೋ ಬಣ್ಣವನ್ನು ತುಂಬುವಂಥದ್ದು, ಕಿಟಕಿಗೆ ಒಂದು ಬಣ್ಣವನ್ನು ತುಂಬುವಂಥದ್ದು, ಅದೇ ರೀತಿ ನಿನಗೆ ಇಷ್ಟವಾದ ಮೆಟ್ಟಿಲಿಗೆ ಒಂದು ಬಣ್ಣವನ್ನು ತುಂಬುವಂಥದ್ದು, ಈ ಹೊಗೆ ಹೋಗೋದಕ್ಕೆ ಒಂದು ಬಣ್ಣವನ್ನು ತುಂಬುವಂಥದ್ದು. ನೀನು ಎಷ್ಟು ಜನ ಬಣ್ಣ ಆಗ್ತೀಯ ಅದರ ಮೇಲೆ ನಿನಗೆ ಅಂಕಗಳು ಸಿಗುವಂಥದ್ದು. ನೆಕ್ಸ್ಟ್ ಋತುಮಾನಗಳಿಗೆ ಹೊಂದಿಸುವಂತೇಳಿರುವಂಥದ್ದು, ಮಳೆಗಾಲದಲ್ಲಿ ಛತ್ರಿನ ತಗೊಂಡು ಹೋಗ್ತೀವಿ, ಚಳಿಗಾಲದಲ್ಲಿ ಸ್ವೆಟರ್ ಹಾಕೊಂಡು ಹೋಗ್ತೀವಿ, ಹಾಗೆ ಅತಿ ಹೆಚ್ಚು ಬಿಸಿಲು ಇದ್ದಾಗ ನಾವು ಫ್ಯಾನ್ ಅಥವಾ ಬೀಸುವಂಥ ಏನು ಭಾಷಣಿಕೆಯನ್ನು ಬಳಸ್ಕೊಂತೀವಿ. ನೆಕ್ಸ್ಟ್ ಈ ಚಿತ್ರವನ್ನು ನೋಡಿ, ಚಿತ್ರದ ಹೆಸರನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು. ಇದು ಅರ, ಇದು ಹರಸ, ಇದು ದಸರಾ, ಇದು ಗರಗಸ, ಇದು ಸರ, ಈ ರೀತಿ ನೀವು ಬರೆಯುವಂಥದ್ದು. ಇವುಗಳನ್ನು ನಕಲು ಮಾಡಿ ಬರೆಯುವಂಥದ್ದು. ನೀವು ಯಾವ ರೀತಿ ಕಾಪಿ ರೈಟಿಂಗ್ ಬರೀತಿದ್ರೋ ಇದು ಅದೇ ಯಥಾ ರೀತಿ ಇದೆ. ಹೆಂಗಿದೆ ಹಂಗೆ ಇದನ್ನೇ ಮಾಡಬೇಕು. ನೀವಿಲ್ಲಿ ಮುದ್ದಾಗಿ ದುಂಡುಕ್ಕೆ ಬರೀಬೇಕು. ನೆಕ್ಸ್ಟ್ ಬಂದರೆ 2ನೇ ತರಗತಿಗೆ ಬಂದರೆ, ಇಲ್ಲಿ ಮುನ್ನಿಗೆ ನಿಮ್ಮ ಆದಿಂದ ಆವರೆಗೆ ಏನು ಮಾಡಬೇಕು, ಆ ಮುನ್ನಿಗೆ ನೀವು ಕ್ಯಾರೆಟನ್ನು ಆದಿಂದ ಆವರೆಗೆ ಜೋಡಿಸ್ಕೊಂಡು ಬಂದು ಅವಳಿಗೆ ತಿನ್ನಿಸ್ಬೇಕು. ಚಿತ್ರ ನೋಡಿ, ಚಿತ್ರದ ಹೆಸರನ್ನು ಬರೀಬೇಕು. ಇಲ್ಲಿ ಮಕ್ಕಳು ಶಾಲೆಗೆ ಬರುವಾಗ ನವಿಲುಗಳನ್ನು ನೋಡಿದರು. ಮೇರಿಯು ಡ್ಯಾಶು ಶಾಲೆಯಿಂದ ದೂರ ಇದೆ. ಆಸ್ಪತ್ರೆಯು ಶಾಲೆಯಿಂದ ದೂರ ಇದೆ. ಶಾಲೆಯ ಮುಂಭಾಗದಲ್ಲಿ ಮರಗಳಿವೆ. ಈ ರೀತಿ ಈ ಒಂದು ಚಿತ್ರದ ಹೆಸರನ್ನು ನೀವಲ್ಲಿ ಏನು ಮಾಡಬೇಕು, ಬರೀಬೇಕು. ಇಲ್ಲಿ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸುವಂಥೇಳಿ, ಅಂದರೆ ಅನ್ನದಾತ ಏನು ಪದ್ಯ ಇದೆ ಅದನ್ನು, ಇವನೇ ನೋಡು ಏನಿದೆ ಆ ಪದ್ಯ ಭಾಗವನ್ನು ನೀವೇನು ಮಾಡಬೇಕು, ಕಂಪ್ಲೀಟ್ ಇಲ್ಲಿವರೆಗೂ ಬರೀಬೇಕು. ನೆಕ್ಸ್ಟು ಈ ಏನಿದ್ದಾವೆ ಅಕ್ಷರಗಳು, ಇವುಗಳನ್ನು ನೀವು ಮುದ್ದಾಗಿ ಇಲ್ಲಿ ಕಾಪಿ ರೈಟಿಂಗ್ ಪುಸ್ತಕದಲ್ಲಿ ಯಾವ ರೀತಿ ಬರೀತಾರೆ ಆ ರೀತಿ ಸಜಾತಿ ಒತ್ತಕ್ಷರನ್ನು ಕಲೀಲಿಕ್ಕಾಗಿ ನಿಮಗೆ ಅಭ್ಯಾಸಕ್ಕಿಟ್ಟಿರುವಂಥದ್ದು, ಅಂದರೆ FA 1 ಪರೀಕ್ಷೆಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವಂಥದ್ದು. ನೆಕ್ಸ್ಟ್ 3ನೇ ತರಗತಿಗೆ ಬಂದರೆ, ಇಲ್ಲಿ ಆದಿಂದ ಅವರಿಗೆ ಎಲ್ಲ ಅಕ್ಷರಗಳನ್ನು ಎಲೆಗಳಲ್ಲಿ ಬರೀಬೇಕು. ಅಂದರೆ ನಿಮಗೆ ವರ್ಣಮಾಲೆಯನ್ನು ಕಲ್ತಿರಂದರೆ ಎಲ್ಲದನ್ನು ಕಲಿಕ್ಕೆ ಸಾಧ್ಯ ಅಂತೇಳಿ ಆ ಒಂದು ವೃಕ್ಷ ಮರವನ್ನು ಮತ್ತೆ ಪುನಃ FA 1 ಕೇಳಿರುವಂಥದ್ದು. ಚಿತ್ರ ನೋಡಿ, ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ. ಅಂದರೆ ಚಿತ್ರದಲ್ಲಿ ಬಾಲಕ ಊಟ ಮಾಡುತ್ತಿದ್ದಾನೆ, ಮಕ್ಕಳು ಆಟ ಆಡುತ್ತಿಯರು, ಈ ರೀತಿ ನೀವೇನು ಮಾಡಬೇಕು, ಈ ವಾಕ್ಯಗಳನ್ನು ಸರಿಪಡಿಸಿ ಬರೀಬೇಕು. ರಮೇಶ ಕಸ ಗುಡಿಸುತ್ತಿದ್ದಾನೆ, ಹೌದ್ರ? ಮಕ್ಕಳು ಗಿಡವನ್ನು ನೆಟ್ಟರು, ಹೌದ್ರ? ಜನರು ದಸರಾ ಹಬ್ಬ ಆಚರಿಸಿದರು, ಈ ರೀತಿ ಬರೆಯುವಂಥದ್ದು. ಮೀನುಗಳನ್ನು ಹಿಡಿಯಲು ಸೋಮು ಯಾವ ಉಪಾಯವನ್ನು ಮಾಡಿದ, ಬರೀಬೇಕು ನೀವು. ಪಲ್ಸ್ ಪೋಲಿಯೋ ಲಸಿಕೆಯನ್ನು ಎಷ್ಟು ವರ್ಷದೊಳಗಿನ ಮಕ್ಕಳಿಗೆ ಹಾಕ್ತಾರೆ ಅಂತೇಳಿ ಬರೀಬೇಕು. ಕಾಡು, ಈ ಪದದ ಅರ್ಥ ನಿಮಗೆ ಗೊತ್ತಿದೆ. ಕಾಡು ಅಂದರೆ ಅಡವಿ, ಅರಣ್ಯ, ಪೀಡಿಸು, ಇವೆಲ್ಲವೂ ಕೂಡ ಬರುವಂಥದ್ದು. ಇವುಗಳನ್ನು ನಕಲು ಮಾಡಬೇಕು. ಹೆಂಗಿದೆ ಹಂಗೆ ಯಥಾ ರೀತಿಯಲ್ಲೇ ಮಾಡಬೇಕು, ನೀವು ಕೆಳಗಡೆ ಬರೀಬೇಕು, ಮುದ್ದಾಗಿ ದುಂಡಾಗಿ ಬರೀಬೇಕು. ನೀವು ಬರೆದಿರೋ ಆಧಾರದ ಮೇಲೆ ನಿಮಗೆ ಅಂಕಗಳು ಲಭಿಸುವಂಥದ್ದು. ಇಷ್ಟು ನಿಮ್ಮ FA 1 ಪತ್ರಿಕೆ ಆಗಿತ್ತು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.